ಗೌರಿ ಹತ್ಯೆ ಕೇಸ್ನಲ್ಲಿ ಮತ್ತಷ್ಟು ರಹಸ್ಯಗಳು ಸತ್ಯಗಳು ಹೊರಬೀಳ್ತಾ ಇರುವಂಥದ್ದು. ಗೌರಿ ಲಂಕೇಶ್ ನರೇಂದ್ರ ದಾಭೋಲ್ಕರ್ ಹತ್ಯೆಗೆ ನಂಟು ಇದೆಯಂತೆ. ಗೌರಿ ಹತ್ಯೆ ಕೇಸನ್ನ ಸಾಲ್ವ್ ಮಾಡೋ ಸಂದರ್ಭದಲ್ಲಿ ಮತ್ತಷ್ಟು ಸತ್ಯಗಳು ಹೊರಬೀಳ್ತಾ ಇವೆ. ಗೌರಿ ಹತ್ಯೆ ಕೇಸ್ನಲ್ಲಿ ಗೌರಿ ಮತ್ತು ನರೇಂದ್ರ ದಾಭೋಲ್ಕರ್ ಹತ್ಯೆಗೆ ನಂಟಿದೆ ಎನ್ನುವಂಥದ್ದು. ಆರೋಪಿಯಿಂದ ದಾಭೋಲ್ಕರ್ ಹತ್ಯೆ ಆರೋಪಿಗೆ ಕೊಟ್ಟಿದ್ದಂತಹ ಪಿಸ್ತೂಲ್ ಮತ್ತು ಗುಂಡೇನಿದೆ, ಗೌರಿ ಹತ್ಯೆಯ ಆರೋಪಿಯಿಂದಲೇ ದಾಭೋಲ್ಕರ್ ಹತ್ಯೆ ಆರೋಪಿಗೆ ಪಿಸ್ತೂಲ್ ಮತ್ತು ಗುಂಡು ರವಾನೆಯಾಗಿತ್ತು. ಇದೆಲ್ಲವೂ ಕೂಡ ಈಗ ಅಸತ್ಯ ಹೊರಬೀಳ್ತಾ ಇರುವಂಥದ್ದು. ದಾಭೋಲ್ಕರ್ ಹತ್ಯೆ ಆರೋಪಿ ಸಚಿನ್ ಅಂದೂರೆಗೆ ಪಿಸ್ತೂಲು ಮತ್ತು ಗುಂಡನ್ನು ಕೊಡಲಾಗಿತ್ತು ಅನ್ನುವಂತಹ ಸತ್ಯ ಈಗ ಹೊರಬಿದ್ದಿದೆ. ಔರಂಗಾಬಾದ್ನಲ್ಲಿ ಸಚಿನ್ ಅಂದೂರಿಯನ್ನ ಸಿಬಿಐ ಬಂಧಿಸಿದೆ. ಈ ಮೂಲಕ ಈ ನಂಟಿನ ಗಂಟು ಹೊರಬಂದಿರುವಂಥದ್ದು. ಗೌರಿ ಹತ್ಯೆ ಕೇಸ್ನಲ್ಲೀಗ ಮತ್ತಷ್ಟು ಸತ್ಯಗಳು ಹೊರಬೀಳ್ತಾ ಇರುವಂಥದ್ದು. ಸಚಿನ್ ಅಂದೂರಿಯನ್ನ ಬಂಧಿಸಿದ್ದಾರೆ ಸಿಬಿಐನವರು. ಈ ಮೂಲಕ ಗೌರಿ ಲಂಕೇಶ್ ಮತ್ತು ನರೇಂದ್ರ ದಾಭೋಲ್ಕರ್ ಹತ್ಯೆಗೆ ನಂಟು ಇದೆ ಎನ್ನುವಂಥದ್ದು ಗೊತ್ತಾಗಿದೆ. ನಂಟು ಹೇಗೆ ಅಂತ ನೋಡೋದಾದರೆ, ದಾಭೋಲ್ಕರ್ ಹತ್ಯೆಯ ಸಂದರ್ಭದಲ್ಲಿ ಪಿಸ್ತೂಲನ್ನ ತನ್ನ ಭಾವ ಶುಭಂ ಸುರಳೆಗೆ ಹಸ್ತಾಂತರಿಸಿದ್ದ ಸಚಿನ್, ನಂತರ ತನ್ನ ಸ್ನೇಹಿತ ರೋಹಿತ್ ರೇಗೆಗೆ ಪಿಸ್ತೂಲು ಗುಂಡನ್ನ ಕೊಟ್ಟಿದ್ದ ಶುಭಂ, ಪೊಲೀಸ್ ಶೋಧ ವೇಳೆ ರೋಹಿತ್ ಮನೆಯಲ್ಲಿ ಪಿಸ್ತೂಲು ಮತ್ತು ಮೂರು ಗುಂಡು ಪತ್ತೆಯಾಗಿದ್ವು. ಪಿಸ್ತೂಲನ್ನ ಯಾರ ಹತ್ಯೆಗೆ ಬಳಸಿದ್ದಿರಬಹುದು ಅಂತ ತನಿಖೆಯನ್ನ ನಡೆಸಿದಾಗ ಸತ್ಯ ಹೊರಬಿದ್ದಿದೆ. ಪುಣೆ ಕೋರ್ಟ್ಗೆ ವಿವರಣೆ ಕೊಟ್ಟಿದ್ದಾರೆ ಸಿಬಿಐ ಅಧಿಕಾರಿಗಳು. ಈ ಮೂಲಕ ಇಬ್ಬರ ಹತ್ಯೆಗೆ ಬಳಸಿದ್ದು ಒಂದೇ ಪಿಸ್ತೂಲು ಮತ್ತು ಗುಂಡು ಅನ್ನೋದು ಗೊತ್ತಾಗಿದೆ. ದಾಭೋಲ್ಕರ್ ಹತ್ಯೆಯ ಆರೋಪಿ ಸಚಿನ್ ಅಂದೂರಿಗೆ ಗೌರಿ ಹತ್ಯೆಯ ಆರೋಪಿಯಿಂದ ಪಿಸ್ತೂಲು ಹಸ್ತಾಂತರವಾಗಿದೆ. ಪಿಸ್ತೂಲನ್ನು ತನ್ನ ಭಾವ ಶುಭಂ ಸುರಳಿಗೆ ಹಸ್ತಾಂತರಿಸಿದ್ದಾನೆ ಸಚಿನ್.